ಅಗ್ನಿ ಶ್ರೀಧರ್ ಕರೆದು ನಾನೇ ಒಳಗಡೆ ಕಳಿಸಿದ್ದು ರಮೇಶ್ನ ಅನ್ಬಿಡ್ತಾರೆ. ಅವರು ಹೇಳ್ತಾರೆ, ಅವ್ರ ಪತ್ರಿಕೆಯಲ್ಲಿ ಅವ್ರು ಹುಡ್ಕೊಂಡ್ಬಿಡ್ತಾರೆ, ನನಗೆ ನೀವು ಆ್ಯಕ್ಟ್ ಮಾಡಿಬಿಡಿ ಅಂದೆ. ಮುತ್ತುಲಕ್ಷ್ಮಿ ಪಾತ್ರ ನೀವೇ ಮಾಡಿ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ಕೊಂಬಿಡಿ, ನನಗೇನು ಅದರಲ್ಲಿ ಅಭ್ಯಂತರ ಇಲ್ಲ, ನಿಮ್ಗೇನು ಬರ್ತೀನಲ್ಲಿ ನೀವು ಏನು ಅವತ್ತಿನ ದಿನ ಅವತ್ತೇನು ಮಾಡಿದ್ರು ಅದನ್ನು ಹಂಗೆ ಮಾಡಿ ತೋರಿಸಿ ನನಗೆ ಅಂತ ಹೇಳಿ ನೀವೇ ಮಾಡಿ ಅಂತ ಹೇಳಿದೆ. ನಾನು ಮಾಡ್ಬೇಕಾದ್ರೆ 3 ಕೋಟಿ ಕೊಡಬೇಕು, ಅಲ್ಲ 1.5 ಕೋಟಿ ಮೂರು ಕೋಟಿನೂ ಕೇಳಿದ್ರು. ಅಗ್ನಿ ಶ್ರೀಧರವರು ನಮ್ಗೆ ಹೇಳಿ ಕಳಿಸ್ತಾರೆ ಯಾರನ್ನ, ನನ್ನ ಜಾನ್ಗಿರಿ ವೆಂಕಟರಮಯ್ಯ ನಾರಾಯಣಗೌಡ ನಮ್ಮ 3 ಜನನ ಕರೀತಾರೆ ಮನೆಗೆ. ಸೆಲ್ಲೋಮ್ನ ಹಿಡ್ಕೊಂಬಿಡಿ, ಗನ್ಗಳೆಲ್ಲ ಇಟ್ಕೊಂಡು ಸೆಲ್ಲೋಮ್ಗೆ ಇಟ್ಬಿಟ್ಟು ನೀವು ಲಾಕ್ ಮಾಡ್ಕೊಂಬಿಡಿ ಒಳಗಡೆ, ಗೇಟ್ ಬೀಗ ಹಾಕೊಂಡು ನೀವು ಹಾಕೊಂಬಿಡಿ, ಆವಾಗ ಅಣ್ಣವ್ರನ್ನ ಬಿಟ್ಟರೆ ಸೆಲ್ಲೋಮ್ನ ಬಿಡೋದು ನಾವು ಅಂತ ನೀವು ಮಾಡಿ ಅಂದರು. ಗನ್ಗಳು ಯಾರು ಕೊಡ್ತಾರೆ ಸರ್ ಅಂದರು. ಯಾರು ಆಮೇಲೆ ನನ್ನ ಆಚೆ ಕರ್ಕೊಂಬಂದು, ರಮೇಶ್ ಅಣ್ಣ ಇವ್ರು ನಮ್ಮನ್ನು ಟೆರರಿಸ್ಟ್ ಮಾಡ್ಬಿಡ್ತಾರೆ ರಮೇಶ್ ಅಣ್ಣ, ನಾವು ಚಳುವಳಿಗಾರರಾಗಲ್ಲ ಟೆರರಿಸ್ಟ್ಗಳಾಗ್ತೀವಿ. 205 ಫಿಲಮಲ್ಲಿ ಅಣ್ಣವ್ರದ್ದು ಯಾವಾಗಲೂ 100 ಡೇಸು ಮತ್ತು ಸಿಲ್ವರ್ ಜುಬ್ಲಿನೇ ಓಡೋದು, ಅದೇ ಥರನೇ ವೀರಪ್ಪನ ಮುಷ್ಟಿನಲ್ಲಿ ಅಣ್ಣವರು 108 ದಿನ ಕಳೀತಾರೆ, ಅದು 100 ಡೇಸ್ ಓಡ್ತು. ಅಗ್ನಿ ಶ್ರೀಧರ್ ಕರೆದು ನಾನೇ ಒಳಗಡೆ ಕಳಿಸಿದ್ದು ರಮೇಶ್ನ ಅನ್ಬಿಡ್ತಾರೆ. ಅವರು ಹೇಳ್ತಾರೆ, ಅವ್ರ ಪತ್ರಿಕೆಯಲ್ಲಿ ಅವ್ರು ಹುಡ್ಕೊಂಡ್ಬಿಡ್ತಾರೆ, ಅದು ಇಟ್ಟಿದ್ದೀವಿ. ಅವ್ರಿಗೆ ಇದಕ್ಕೆ ಸಂಬಂಧನೇ ಇರಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಅಷ್ಟೊಂದು ಆಲ್ರೆಡಿ ರಕ್ಷಣೆಗೆ 10 ಉರಿತಾ ಇರುತ್ತೆ, ಎಲ್ಲ ಕಡೆ ಗಲಾಟಿಗಳು. ನಾನು ಹೋಗೋದು ಇವ್ರಿಗೆ ಮಾತ್ರ ಗೊತ್ತು, ಹೊರಗಡೆ ಪೊಲೀಸರಿಗೆ ನಾವು ಇವ್ರಿಗಳಿಗೆ ಯಾರಿಗೂ ಗೊತ್ತಿಲ್ಲ. ಈ ಥರ ಪ್ಲ್ಯಾನ್ ಮಾಡ್ಬೇಕಾದ್ರೆ ಇಮ್ಮಿಡಿಯೇಟಾಗಿ ಬಸಂತ್ ಅಂತ ಅಗ್ನಿ ಶ್ರೀಧರ್ ತಮ್ಮ ಇದ್ದಾರೆ ಇನ್ಸ್ಪೆಕ್ಟ್ರು, ಅವರು ನನ್ನ ಫ್ರೆಂಡೇ, ಅವರೆಲ್ಲ ಜೀವಂತವಾಗಿದ್ದಾರೆ. ನಾನು ಹೇಳ್ತಿರೋ ಒಂದೊಂದು ಹೆಸರು ಯಾರು ಎಲ್ಲರೂ ಜೀವಂತವಾಗಿದ್ದಾರೆ, ಒಬ್ಬರೇ ಒಬ್ಬರಿಲ್ಲ. ಕೆ ಸಿ ಎನ್ ಚಂದ್ರು, ಇನ್ನು ಮಿಗ್ದವರೆಲ್ಲ ಇದಾರೆ, ಬೇಕಾದ್ರೆ ರೀಕನ್ಫರ್ಮ್ ಮಾಡ್ಕೊಬೋದು ಎಲ್ಲರದ್ದು. ಅಗ್ನಿ ಶ್ರೀಧರವರು ನಮ್ಗೆ ಹೇಳಿ ಕಳಿಸ್ತಾರೆ ಯಾರನ್ನ, ನನ್ನ ಜಾನ್ಗಿರಿ ವೆಂಕಟರಮಯ್ಯ ನಾರಾಯಣಗೌಡ ನಮ್ಮ 3 ಜನನ ಕರೀತಾರೆ ಮನೆಗೆ. ಬಸಂತ್ ಬಂದು, ಅಣ್ಣಯ್ಯ ನಿನ್ನ ನೋಡಬೇಕು ಅಂತಿದ್ದಾನೆ ಬಾ ಅಂತ ಹೇಳ್ತಾರೆ. ಆಯಿತು ಬಸಂತ್, ಹೋಗೋಣ ಅಂತೇಳಿ ಇವ್ರನ್ನ ಕರ್ಕೊಂಬನ್ನಿ ಅಂತೇಳಿ ಇವ್ರನ್ನೆಲ್ಲ ಕರ್ಕೊಂಡು ಅವ್ರಿಗೆ ಹೋಗ್ತೀವಿ. ಎಲ್ಲಿಗೆ? ಅಗ್ನಿ ಶ್ರೀಧರ್ ಮನೆಗೆ ಹೋಗ್ತೀವಿ. ಆವಾಗ ನನ್ನ ಜೊತೇಲಿ ಚಂದ್ರು ಡಿಚ್ಚಿ ಅಂತ, ಅವನು ಡೆಕ್ಕನಲ್ಲಿ ಇರ್ತಾನೆ, ಮತ್ತು ಅಶ್ವಥ ಅಂತ ಇರ್ತಾರೆ, ಅವ್ರಿಬ್ಬಿರ್ತಾರೆ. ಈಗ ನಾವೆಲ್ಲ ಹೋಗ್ತೀವಲ್ಲಿ ಅಗ್ನಿ ಶ್ರೀಧರ್ ಮನೇಲಿ ಕೂತ್ಕೊಂಡಾಗ ಅವರೊಂದು ಪ್ಲ್ಯಾನ್ ಹೇಳ್ಕೊಡ್ತಾರೆ. ನಾವು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ವಲ್ಲ, ಆವಾಗ ಅವರು ಒಂದು ಪ್ಲ್ಯಾನ್ ಹಾಕ್ತಾರೆ, ಹೆಂಗೆ ಅಣ್ಣವ್ರನ್ನ ಬಿಡಿಸ್ಬೋದು ಅಂತ ಪ್ಲ್ಯಾನಲ್ಲಿ ಅವರೊಂದು ಹೇಳೋ ಪ್ಲ್ಯಾನು, ಉದಯ ಟಿ ವಿ ಇದೆ ಸೆಲ್ವಮ್ದದು, ಯಾರ್ದು ಕರುಣಾನಿಧಿ ಅಳಿಯಂದು, ನೀವು ಒಳಗಡೆ ಹೋಗ್ಬಿಡಿ ಗನ್ಗಳು ತೊಗೊಂಡು, ಸೆಲ್ವಮ್ನ ಹಿಡ್ಕೊಂಬಿಡಿ, ಗನ್ಗಳೆಲ್ಲ ಇಟ್ಕೊಂಡು ಸೆಲ್ವಮ್ಗೆ ಇಟ್ಬಿಟ್ಟು ನೀವು ಲಾಕ್ ಮಾಡ್ಕೊಂಬಿಡಿ ಒಳಗಡೆ, ಗೇಟ್ ಬೀಗ ಹಾಕೊಂಡು ನೀವು ಹಾಕೊಂಬಿಡಿ, ಆವಾಗ ಅಣ್ಣವ್ರನ್ನ ಬಿಟ್ಟರೆ ಸೆಲ್ವಮ್ನ ಬಿಡೋದು ನಾವು ಅಂತ ನೀವು ಮಾಡಿ ಅಂದರು. ಗನ್ಗಳು ಯಾರು ಕೊಡ್ತಾರೆ ಸರ್ ಅಂದರು. ಯಾರು ನಮ್ಮ ಯಾರು ಜಾಣ್ಗರೆ ನಾನು ನಗ್ತಾ ಇದ್ದೆ, ಅದನ್ನು ನಾನು ಸಪ್ಲೈ ಮಾಡ್ತೀನಿ ಅಂದರು. ಯಾರು? ಅಗ್ನಿ ಶ್ರೀಧರು. ನಾನು ಸಪ್ಲೈ ಮಾಡ್ತೀನಿ ಅಂದರು. ನಾವು ಆಯಿತಾ ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ಅಂತ ಇವರಿಬ್ಬರು ಆಚೆ ಬಂದರು. ಆಮೇಲೆ ನನ್ನ ಆಚೆ ಕರ್ಕೊಂಬಂದು, ರಮೇಶ್ ಅಣ್ಣ ಇವ್ರು ನಮ್ಮನ್ನು ಟೆರರಿಸ್ಟ್ ಮಾಡ್ಬಿಡ್ತಾನೆ ರಮೇಶ್ ಅಣ್ಣ, ನಾವು ಚಳುವಳಿಗಾರರಾಗಲ್ಲ ಟೆರರಿಸ್ಟ್ಗಳಾಗ್ತೀವಿ, ನಮ್ಮನ್ನು ಒಳಗಡೆ ಹೋಗ್ಬೇಕಂತೆ, ಇವನು ಗನ್ ಕೊಟ್ಟಿರ್ತಾನಂತೆ, ಅವ್ರನ್ನ ಲಾಕ್ ಮಾಡ್ಕೊಂಡು ಕುಣಿಸ್ಬಿಟ್ಟು ಅಣ್ಣವ್ರು ಬಿಡುಗಡೆ ಆದರೆ ಇವನು ಹೊರಗಡೆ ಮಾತಾಡ್ತಾನಂತೆ, ನಮ್ಮನ್ನು ಟೆರರಿಸ್ಟ್ ಮಾಡ್ಬಿಟ್ಟು ಇವನು ಹೆಂಗೆ ರಮೇಶ್ ಅಣ್ಣ ಇವನ್ ಪ್ಲ್ಯಾನು ಅಂತ ಅಂದರು. ನಕ್ಕು ನಕ್ಕು ಬಂದ್ವಿ. ಅದಾದ್ಮೇಲೆ ಯಾರು ಮೇಡಮ್ ಹೋಗ್ತಾರೆ ಈ ಚಿಲ್ಲರೆ ಐಡಿಯಾಗೆ? ಈ ಅಲ್ಲಿ ಆಚೆ ಬಂದಮೇಲೆ ಜಹಾಂಗೀರವ್ರು ಹೇಳ್ತಾರೆ, ರಮೇಶ್ ಅಣ್ಣ ಈ ಕೆಲಸ ಅವನೇ ಮಾಡ್ಬೋದಲ್ಲ, ರಮೇಶ್ ಅಣ್ಣ ಗನ್ ಅವನ ಹತ್ರನೇ ಇದೆ, ಅವನ ಜೊತೆನೇ ಒಂದು 25-30 ಜನ ಇದ್ದಾರೆ ಯಾವಾಗಲೂ, ಯಾಕಂದರೆ ನಾವು ಹೋದಾಗಲೂ ಒಂದು 20 ಜನ ಬೇಕು ಅಂತ ನಿಂತಿರ್ತಾರೆ ಎಲ್ಲರೂ. ಅವರೇ ಹೋಗ್ಬೋದಲ್ಲ ಒಳಗಡೆಗೆ, ಇಲ್ಲಿ ಸೆಲ್ವಮ್ನ ಪ್ರೀತಿ ತುಂಬ ವಿಶ್ವಾಸ ಇದೆಯಲ್ಲ, ಪ್ರೀತಿ ಇದೆಯಲ್ಲ ಅಣ್ಣವ್ರ ಮೇಲೆ, ನಾವು ಚಳುವಳಿ ಮಾಡೋರು, ಅವನು ತುಂಬ ಪ್ರೀತಿ ಇದೆಯಲ್ಲ ಅಣ್ಣವ್ರ ಮೇಲೆ, ಅವನೇ ಹೋಗ್ಬೋದಲ್ಲ ಒಳಗಡೆಗೆ, ಹೋಗ್ಬಿಟ್ಟು ಅವನೇ ಹಿಡ್ಕೊಂಡು ಸೆಲ್ವಮ್ನ ಅವನೇ ಮಾಡಿ ಅವನೇ ಮಾಡ್ಬೋದಲ್ಲ ಎಲ್ಲ ಈ ಕೆಲಸ ಅಂದರು. ಅದು ಇದು ನಡೆದಂಥದ್ದು. ಯಾರು ಎಲ್ಲರೂ ಭೂಮಿ ಮೇಲಿದ್ದಾರೆ, ಇದೆಲ್ಲ ಅವ್ರ ಮನೇಲಿ ನಡೆದಿರೋದು. ಇಷ್ಟು ಎಲ್ಲರ ಹೆಸರು ಹೇಳಿದ್ದೀನಿ ನಿಮಗೆ ಏನು ನಡೀತು ಅಂತ, ಏನು ನಡೆದಿದ್ದು. ಅದಾದಮೇಲೆ ನಡುಮನ್ನಯ್ಯ ಬರ್ತಾರೆ,
ಎರಡು ವಿಸಿಟ್ಗೆ ಅಣ್ಣವ್ರನ್ನ ಬಿಡುಗಡೆ ಆಗುತ್ತೆ. ಅದು ಆಲ್ರೆಡಿ ಹಣ್ಣಾಗ್ಬಿಟ್ಟಿರುತ್ತೆ. ಅಣ್ಣವ್ರ ಫಿಲಮ್ಸ್ ಎಲ್ಲ ನಾವು ಏನೇನು ನೋಡಿದ್ದೀವೋ 205 ಫಿಲಮಲ್ಲಿ ಅಣ್ಣವ್ರದ್ದು ಯಾವಾಗಲೂ 100 ಡೇಸು ಮತ್ತು ಸಿಲ್ವರ್ ಜುಬ್ಲಿನೇ ಓಡೋದು. ಅದೇ ಥರನೇ ವೀರಪ್ಪನ ಮುಷ್ಟಿನಲ್ಲಿ ಅಣ್ಣವರು 108 ದಿನ ಕಳೀತಾರೆ, ಅದು 100 ಡೇಸ್ ಓಡುತ್ತೆ ಮೇಡಮ್. ಅಣ್ಣವ್ರದ್ದು 100 ಡೇಸ್ ಫಿಲಮ್ ಥರ 100 ಡೇಸ್ ಓಡುತ್ತೆ ಅದು. ಓಕೆ, ಬಂದಾದ ನಂತರ ನೀವು ಭೇಟಿ ಮಾಡಿ? ಎರಡೇ ದಿನಕ್ಕೆ ಕರೆಸ್ತಾರೆ ನಮ್ಮನ್ನು. ನಾನು ನಾರಾಯಣಗೌಡ ನಾವೆಲ್ಲ ಒಟ್ಟಿಗೆ ಆ ಫೋಟೋಸು ತೋರಿಸ್ತೀನಿ. ನಾನು ನಾರಾಯಣಗೌಡ ಮತ್ತು ನಾವೆಲ್ಲ ಹೋಗಿ ಅಣ್ಣವ್ರನ್ನ ಭೇಟಿ ಮಾಡಿದ್ವಿ. ಅದಕ್ಕೋಸ್ಕರನೇ ನಾನು ಅಟ್ಟಹಾಸ ತೆಗೆದಾಗ ಯಾರೂ ನನ್ನ ಡಿಸ್ಟರ್ಬ್ ಕೂಡ ಮಾಡಲಿಲ್ಲ. ಒಬ್ಬರು ಮುತ್ತುಲಕ್ಷ್ಮಿ ಕೇಸ್ ಹಾಕಿದ್ರು. ಯಾಕಂದರೆ ಮುತ್ತುಲಕ್ಷ್ಮಿಗೆ ಇಂಟರ್ವ್ಯೂ ಮಾಡೋಕ್ಕೆ ಹೋದಾಗ ನಾನು ಅವ್ರನ್ನ ಪರ್ಮಿಷನ್ ತೊಗೊಳಕ್ಕೆ ಹೋದಾಗ ನಾನು ಅವ್ರನ್ನೇ ಕೇಳಿದ್ದು, ನನಗೆ ನೀವು ಆ್ಯಕ್ಟ್ ಮಾಡಿಬಿಡಿ ಅಂದೆ. ಮುತ್ತುಲಕ್ಷ್ಮಿ ಪಾತ್ರ ನೀವೇ ಮಾಡಿ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ಕೊಂಬಿಡಿ, ನನಗೇನು ಅದರಲ್ಲಿ ಅಭ್ಯಂತರ ಇಲ್ಲ. ನಿಮ್ಗೇನು ಬರುತ್ತೆ ಸೀನಲ್ಲಿ ನೀವು ಏನು ಅವತ್ತಿನ ದಿನ ಅವತ್ತು ಏನು ಮಾಡಿದ್ರು ಅದನ್ನು ಹಂಗೆ ಮಾಡಿ ತೋರಿಸಿ ನನಗೆ ಅಂತ ಹೇಳಿ ನೀವೇ ಮಾಡಿ ಅಂತ ಹೇಳಿದೆ. ನಾನು ಮಾಡ್ಬೇಕಾದ್ರೆ 3 ಕೋಟಿ ಕೊಡಬೇಕು, ಅಲ್ಲ 1 ಕೋಟಿನೂ ಕೇಳಿದ್ರು. ನಾನು 3 ಲಕ್ಷ ಆಫರ್ ಮಾಡಿದೆ ಅವ್ರಿಗೆ. 3 ಲಕ್ಷ ಕೊಡೋಕ್ಕಾಗತ್ತೆ ಅಷ್ಟೇ ನನಗೆ, 1.5 ಕೋಟಿ ಪಿಕ್ಚರ್ಗೆ ಆಗೋಲ್ಲ, ನಮಗೆ ಎಲ್ಲಿಂದ 3 ಇಸ್ಕೊಡೋಣ ಅಂತ. ಆವಾಗ ನನಗೂ ಅವ್ರಿಗೂ ಅಷ್ಟಿಗೆ ನಿಂತೋಯ್ತದು. ಅದಾದಮೇಲೆ ಪಿಕ್ಚರ್ ಆದಮೇಲೆ ನನಗೆ ಲೈವಾಗೆ ಟಿ ವಿನೆಲ್ಲ ಒಡೆಯೋಕೆ ಬಂದ್ರಲ್ಲ, ಅದೊಂದು ದೊಡ್ಡ ಇಶ್ಯೂ. ಏನಾಯ್ತು ಆ್ಯಕ್ಚುಲಿ? ಲೈವ್ ಇಂಟರ್ವ್ಯೂ ಈಗಲೂ TV9 ನೋಡಿ ಅದು ಲೈವಲ್ಲಿ. ನನಗೆ ಯಾಕಂದರೆ DFO ಶ್ರೀನಿವಾಸ್ ಸತ್ತಾಗ ಅವರು ಜೊತೇಲಿದ್ದು ಅವತ್ತು ತಲೆನ ಒತ್ಕೊಂಡು ಹೋದೆ ಅಂತ ನನ್ನ ಹತ್ರ ಹೇಳ್ತಾರೆ. ತಲೆನ ಫುಟ್ಬಾಲ್ ಥರ ಒತ್ಕೊಂಡು ಹೋದ್ವಿ. ಅವತ್ತು ನಾನು ಕ್ಯಾಮ್ರಾ ಇಟ್ಟಿರಲಿಲ್ಲ, ಇಟ್ಟಿದ್ದರೆ ನಾನು ರೆಕಾರ್ಡ್ ಮಾಡಿದ್ರೆ ಅದನ್ನೇ ತೋರಿಸ್ಬಿಡ್ತಿದ್ದೆ ಸಿನಿಮಾಲಿ. ಅದು ನನ್ನ ಹತ್ರ ಪ್ರೂಫ್ ಇಲ್ಲ. ಆಮೇಲೆ ಕೇಸಲ್ಲಿ ಅವ್ರು ಅದೇ ಕೇಸಲ್ಲೇ ಇನ್ವಾಲ್ವ್ ಆಗಿದ್ದು. ಅವರು ಜೈಲಲ್ಲಿ ಇರ್ತಾರೆ, ಅದಾದಮೇಲೆ ಸಾಕ್ಷಿಗಳಿಲ್ವಲ್ಲ ಬಿಡುಗಡೆ ಆಗಿಬಿಡ್ತಾರೆ. ಯಾವತ್ತು ಅವರಿದ್ದರು ಅಂತ ಹೇಳಿ ಟಿ ಪಿ ಪೆರುಮಾಳು ಹೇಳ್ತಾನೆ. ಟಿ ಪಿ ಪೆರುಮಾಳು ಇಂಟ್ರಿ ಮಾಡಿದ್ದೀರಾ? ಹಾಂ, ಪೆರುಮಾಳು ಅವತ್ತು ಆ ಕೇಸಲ್ಲಿದ್ದಾರೆ. ಅವತ್ತು DFO ಶ್ರೀನಿವಾಸ್ ಜೊತೆಲಿ ಅವರು ಹೋಗಿರ್ತಾರೆ. ಅವರು ನಮ್ಮ ಫಿಲಮ್ ಮತ್ತೆ ಪೆರುಮಾಳು ಇಬ್ಬರು. ಹಾಂ, ಪೆರುಮಾಳ್ದು ಇದೆ, ಮುನಿಯನು ಇದ್ದಾನೆ, ಮುನಿಯನು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಇದರಲ್ಲಿ ನೋಡಿದ್ವಿ. ಹಾಂ, ಟಿ ಪಿ ಪೆರುಮಾಳು ಆ್ಯಕ್ಟ್ ಮಾಡಿದ್ದಾರೆ. ಅವರೆಲ್ಲ ಒಂದು 25 ವರ್ಷದಿಂದ ನನ್ನ ಜೊತೆಯಲ್ಲೇ ಇದ್ದಾರೆ. ಇಲ್ಲಿ ನಾವು ಯಾಕೆ ಈಗ ನೀವೇ ತೋರಿಸಿದ್ರೆ ನಾನು ಸಿನಿಮಾಲಿ ತೋರಿಸಿದ್ದೀನಿ. ಪೆರುಮಾಳು ಮುನಿಯ ಎಲ್ಲ ನಮ್ಮ ಜೊತೆಯಲ್ಲಿ ಒಂದು 25 ವರ್ಷದಿಂದ ನಾವೆಲ್ಲ ಜೊತೆಯಲ್ಲೇ ಇದ್ದೀವಿ. ಈಗಲೂ ಅವ್ರ ಊರಲ್ಲಿ ಫಂಕ್ಷನ್ ಆಗಲಿ ಇದಕ್ಕಾಗಲಿ ನಾನು ಹೋಗ್ತೀನಿ. ಈಗ ನಮ್ಮ ವೆಬ್ ಸೀರೀಸಲ್ಲೂ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಮತ್ತೆ. ಹಾಂ, ಮತ್ತೆ ಅವರೆಲ್ಲ ಕಂಪ್ಲೀಟ್ ಯಾರ್ಯಾರು ಇದ್ದಾರೋ ಎಲ್ಲರದ್ದು ಇಂಟರ್ವ್ಯೂಗಳು ಮಾಡಿ ತೋರಿಸಿದ್ದೀವಿ. ಅವತ್ತು ನಾನು ಮಾಡೋಕ್ಕೆ ಅವತ್ತು ಮುತ್ತುಲಕ್ಷ್ಮಿ ಆ ಥರ ಮಾಡಿದ್ರು. ಮುತ್ತುಲಕ್ಷ್ಮಿ ವಿಚಾರಕ್ಕೆ ಆಮೇಲೆ ಬರೋಣ. ನಿಮಗೆ ಅಟ್ಟಹಾಸ ಅಂತಲೇ ಇಡಬೇಕು ಅಂತ ಯಾಕೆ ಅನ್ನಿಸ್ತು? ಅದೂ ಗೋವಿಂದ ಮಾಡಿದ ಕೆಲಸ. ನಾನು ವೀರಪ್ಪನ ಅಂತಲೇ ಇಟ್ಟಿದ್ದು. ಹೇ, ನೀನು ವೀರಪ್ಪನ ಅಂತ ಅವಾಗ ಚೇಂಬರಲ್ಲಿ ಇದ್ರಲ್ಲ ಅವರು, ಹೇ ನೀನು ವೀರಪ್ಪನ ಅಂತ ಹೆಸರಿಟ್ಟರೆ ನಾವು ಇದೆಲ್ಲ ಕೊಡೋಕ್ಕೆ ಬರೋಲ್ಲ, ಏನೋ ಇದಾಗ್ಬಿಡುತ್ತೆ, ನೀನು ಬೇರೆ ಹೆಸರು ಹೇಳು, ವೀರಪ್ಪನ ಅಟ್ಟಹಾಸ. ಅಯ್ಯೋ, ವೀರಪ್ಪನ ಅಂತ ಯಾಕೆ ಇರ್ತೀಯ, ಬರೀ ಅಟ್ಟಹಾಸ ಅಂತ ಹೇಳು ಅಂದ್ಬಿಟ್ರು ಅವರು. ಆಮೇಲೆ ಕಿಲಿಂಗ್ ವೀರಪ್ಪನಿಗೆ ಅವರೇ ಪರ್ಮಿಷನ್ ಕೊಡ್ತಾರೆ. ನಮಗೆ ಬೇಡ ಅನ್ನೋದು ಬರೀ ಅಟ್ಟಹಾಸ ಅಂತ ಇಡಿಸ್ಬಿಟ್ರು. ಸರಿ, ಹೋಗಿ ಆಮೇಲೆ ಕಿಲಿಂಗ್ ವೀರಪ್ಪನ ಅಂತ ಅವರೇ ಕೊಡ್ತಾರೆ ಟೈಟ್ಲು. ಅದೇ ಒಂದು ದುರಂತ. ಅದು ಅಟ್ಟಹಾಸ ಆದ್ಮೇಲೆ ಎಷ್ಟು ವರ್ಷ ಆದ ನಂತರ ಕಿಲಿಂಗ್ ವೀರಪ್ಪನ್ ಬರುತ್ತೆ? ನಂದಾದ್ಮೇಲೆ 3 ವರ್ಷ ಆದ್ಮೇಲೆ ಬರುತ್ತೆ, 3-4 ವರ್ಷ ಆದ್ಮೇಲೆ ಬರುತ್ತೆ. ಅದು 2016 ಬರುತ್ತೆ, ನಂದು 2012. 4 ವರ್ಷ ಆದ್ಮೇಲೆ ಬರುತ್ತೆ. ಅದೊಂದು ದೊಡ್ಡ ಕಾಮಿಡಿ. 2006 ಸೈನೈಡ್ ರಿಲೀಸ್ ಆಗುತ್ತೆ. ಬಾಂಬೆಗೆ ರಾಮ್ ಗೋಪಾಲ್ ಅವ್ರನ್ನ ನನ್ನನ್ನು ಕರೆಸ್ತಾರೆ. ಅವ್ರ ಜೊತೆಲಿ 6 ತಿಂಗಳು ಇರ್ತೀನಿ ಅಲ್ಲಿ. ಯಾಕೆ? ಫಿಲ್ಮ್ ಮಾಡೋಣ ಅಂತ ಕರೆಸ್ತಾರೆ. ಯಾವ ಸಿನಿಮಾ ಮಾಡೋಣ? ಸೈನೈಡ್ ಮಾಡೋಣ ಮತ್ತೆ. ಹಾಂ, ಸೈನೈಡ್ನ ಹಿಂದಿನಲ್ಲಿ ಆಲ್ ಓವರ್ ಇಂಡಿಯಾಗೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತೀವಿ. ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ನೀನು ಡೈರೆಕ್ಟ್ ಮಾಡು ಅಂದರು. ನೆಕ್ಸ್ಟ್ ಯಾವ್ದು ಮಾಡೋಣ ಅಂತ ಕೇಳ್ತಿದ್ರು. ನಾನು ಹೇಳಿದೆ ವೀರಪ್ಪ ಅಂತ ಅಷ್ಟೊಂದು ಗಾಲ, ಅದನ್ನು ಬರೀತಾ ಇದ್ದಲ್ಲ 2000 ಅಣ್ಣವ್ರು ಕಿಡ್ನಾಪ್ ಆಗಿದ್ದು, ಅದು ನಾನು ಬರ್ಕೊಂಡು ಅದು ಸ್ಕ್ರಿಪ್ಟ್ ರೆಡಿ ಮಾಡಿಬಿಟ್ಟಿದ್ದೆ. ಅದನ್ನು ಬೌಂಡೆಡ್ ಸ್ಕ್ರಿಪ್ಟ್ ತೋರಿಸ್ದೆ ಅವ್ರಿಗೆ. ಅಯ್ಯೋ, ಇದಾ? ಹಾಗಾದ್ರೆ ಇದನ್ನು ಮಾಡ್ಬೋಣ, ನಂದೇ ಬ್ಯಾನರು, ನೀನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರ್, ಎರಡಕ್ಕೂ ಅಂದರು. ಫುಲ್ ಖುಷಿ ಆಗೋದ್ರಿ ನಮ್ಗೆ. ಓಕೆ ಅಂತ ಹೇಳಿ 6 ತಿಂಗಳಿದ್ದೆ, ಏನೂ ಮಾಡಲಿಲ್ಲ, ಸುಮ್ಮನೆ ಅಲ್ಲಿ ಓಡಾಡ್ಕೊಂಡು ತಿನ್ಕೊಂಡಿರ್ಬೇಕು ಅಷ್ಟೇ, ವೇಸ್ಟು ಇದು ಅಂತ ಹೇಳಿ ನನ್ನ 6 ತಿಂಗಳು ಹಂಗೆ ಕಳ್ಕೊಂಡು ವಾಪಸ್ ಬಂದೆ ನಾನು. ಅಲ್ಲಿಂದ ಏನಾಗಲ್ಲ ಬಾಂಬೆಲಿ ಅಂತ ಗೊತ್ತಾಯ್ತು. ಅಲ್ಲಿ ತುಂಬ ನಿಧಾನ, ಅಲ್ಲಿ ಏನೂ ಯಾರೂ ಡಿಸಿಷನೇ ತೊಗೊಳಲ್ಲ, ಅಲ್ಲಿ ಸುಮ್ಮನೆ ಜಾಲಿಯಾಗಿರ್ತಾರೆ ಅಷ್ಟೇ. ಅಲ್ಲ, ರಾಮ್ ಗೋಪಾಲ್ ವರ್ಮಾ ಅಷ್ಟು ನಿಧಾನನ? ತುಂಬಾ. ಆಮೇಲೆ ಇನ್ನೊಂದು ಏನು ಬೇಕು, ಅವಾಗ ಕರೆಕ್ಟ್ ಟೈಮ್ಗೆ ಅವ್ರದ್ದೊಂದು 4 ಫಿಲಮ್ ರಿಲೀಸ್ ಆಗಿ 4 ಡಿಸಾಸ್ಟರ್ ಆಗೋಯ್ತು.
ಯಾವುದೋ ಪೂಂಕ್ ಅಂತ ಬಂತು, ದರ್ವಾಜ ಬಂದ್ಕರು, ಏನೇನೋ ಪಿಕ್ಚರ್, ಶೋಲೆ, ರಾಮ್ ಗೋಪಾಲ್ ಅವ್ರ ಮಾಕಿ ಆಕಿ ಶೋಲೆ ಅಂತ ಏನೋ ಮಾಡಿದ್ರು. ಎಲ್ಲ ಫಿಲಮು ಡಿಸಾಸ್ಟರ್ ಆದಾಗ ಅವರು ಒಂದು ಕಂಪ್ನಿ ಅಂತ ಮಾಡ್ಕೊಂಡಿದ್ರು, ಫ್ಯಾಕ್ಟ್ರಿ ಅಂತ, ಅದೇ ಮುಚ್ಚಿಬಿಟ್ರು. ಇನ್ನು ನಾನು ಇನ್ನೇನು ಮಾಡಲಿ ಅಲ್ಲಿ? ಅದಕ್ಕೆ ನೀವು ಐಡಿಯಾ ಮಾಡಿ ಈ ಕಡೆ ವಾಪಸ್ ಬಂದ್ರಿ. ನಾನೇ ಸ್ಟಾರ್ಟ್ ಮಾಡಿಬಿಟ್ಟೆ. ಸ್ಕ್ರಿಪ್ಟ್ ಬರ್ಲಿಕ್ಕೆ ಎಷ್ಟು ದಿನ ತಗೊಂಡ್ರಿ ನೀವು? ಹೌದು, ವೀರಪ್ಪಂದು ನಡೀತಾನೆ ಇತ್ತು, ಪ್ಯಾರಲಲ್ ಆಗಿ ನಡೀತಾನೆ. ಅಣ್ಣವ್ರು ಹೋದಾಗಿಂದನು ಅಲ್ಲಿಂದ ಅದನ್ನು ಬರೆಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಅದು ಸಿಕ್ಕಿದ್ನೆಲ್ಲ ಸೇರಿಸ್ತಾ 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 ಹೋಗ್ತಾ ಇದ್ದೆ. ಅದಾದಮೇಲೆ ಫುಲ್ ಬರ್ಕೊಂಬಿಟ್ಟೆ. ಬರ್ದಾದ್ಮೇಲೆ ಇವ್ರ ಪರ್ಮಿಷನ್ ಎಲ್ಲ ಬೇಕಲ್ಲ, ಯಾರ್ದು, ಶಂಕರ್ ಬಿದ್ರಿ ಅವ್ರದ್ದು, ಪೊಲೀಸ್ ಆಫೀಸರ್ಸ್ದು, ಇವ್ರದ್ದೆಲ್ಲ ಅರ್ಥ. ಶಂಕರ್ ಬಿದ್ರಿ ಅವ್ರ ಹತ್ರ ಹೋಗಿ, ಸರ್ ಈಗ ಸೈನೈಡ್ ಆಯಿತು, ಅವರೇ ಪೂಜೆಗೆ ಬಂದಿದ್ದು, ಅವರೇ ನನ್ನ ಫಿಲಮ್ ಪೂಜೆಯಿಂದ ಹಿಡಿದು ಪ್ರತಿಯೊಂದು ಅವರೇ, ನಂದು ಎಲ್ಲ ಫಂಕ್ಷನ್ಗೂ ಅವರೇ ಬರೋದು, ಅವರು ಕೆಂಪಯ್ಯನವರೆಲ್ಲ ಬರ್ತಾರೆ. ಏನು ಮಾಡೋದು ಅಂತ ಅಂದಾಗ ನಾನು ಹಿಂಗೆ ಹಿಂಗೆ ಮಾಡೋಣ ಸರ್, ಈಗ ವೀರಪ್ಪಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದಾಗ ನಮ್ಮದು ಬೇಡ ಅಂದರು. ಯಾಕೆ ಸರ್ ಅಂದೆ. ಇಲ್ಲ, ಅವಾಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRC ಕೇಸ್ ನಡೀತಾ ಇದೆ, ಅದು ಏನಾಗುತ್ತೋ ಗೊತ್ತಿಲ್ಲ, ನಾವು ಇವಾಗ ಏನೋ ಹೇಳ್ಬಿಟ್ರೆ ಅದು ಅಡ್ವರ್ಸ್ ಆಗೋದು ಬೇಡ, ನಮ್ಮದು ಬಿಟ್ಬಿಡೋಕ್ಕಾಗತ್ತೆ ಅಂದರು. ಓಕೆ ಸರ್, ಏನಂತ ಸರ್, ಅದು ಈ ಪಾರ್ಟ್ 2 ಥರ ಮಾಡೋಣ ಬಿಡಿ ಸರ್ ಅಂದ್ಬಿಟ್ಟು ನಾನು ಅವಾಗಲೇ ಅವ್ರದ್ದು ಮಾತ್ರ ಮಾಡಲೇ ಇಲ್ಲ. ನಾವು 93 ನೀವು ನೋಡಿದ್ರೆ ಅಟ್ಟಹಾಸ ನಿಮಗೆ ಗೊತ್ತಾಗುತ್ತೆ. ಬೇಕು ಅಂತಲೇ ನಾವು ಬರೀ ಒಂದು ಲೈನಲ್ಲಿ ಹೇಳಿರ್ತೀವಿ ಆ ಕಥೆನ ಮಾತ್ರ. ಯಾಕೆ ಅಂದರೆ ಅವಾಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕೇಸ್ ನಡೀತಿದೆ, ನಾವು ಹೆಂಗೆ ಹೇಳೋದು ಅದು? ಅದಕ್ಕೆ ಓಕೆ, ಅವಾಗ ಏನು ಮಾಡಿದ್ವಿ, ಬಿಗಿನಿಂಗು ಅಣ್ಣವ್ರ ಕಿಡ್ನಾಪ್ ನನ್ನ ಕಣ್ಣು ಮುಂದೆ, ನನಗೇನು ಗೊತ್ತೋ ಗೊತ್ತಲ್ಲ, ನನಗೆ ಮ್ಯಾಕ್ಸಿಮಮ್ ಗೊತ್ತಿರೋದು ಅದ್ರ ಬಗ್ಗೆ. ನಾನು ಅದನ್ನು ನೀಟಾಗಿ ತೆಗೆದುಬಿಟ್ಟೆ. ಮತ್ತು DG ವಿಜಯ್ ಕುಮಾರು ಮತ್ತು ಸೆಂದಾಮರಿ ಕಣ್ಣನ ಎನ್ಕೌಂಟ್ರ್ ಇತ್ತಲ್ಲ, ಅದು ಫುಲ್ ನಾಲೆಡ್ಜು ನಂಗೆ ಕೊಟ್ಬಿಟ್ರು. ಯಾರು? DG ವಿಜಯ್ ಕುಮಾರೇ. 2005 ಅವ್ರನ್ನ ಭೇಟಿ ಮಾಡಿ ಚೆನ್ನೈಯಲ್ಲಿ, ಅವ್ರ ಹತ್ರ ಮೆಟೀರಿಯಲ್ ತೊಗೊಳ್ತೀನಿ. ಸೆಂದಾಮರಿ ಕಣ್ಣನ್ನು ಮತ್ತು ಅವರಿಬ್ಬರೇ ಸೇರ್ಕೊಂಡು ಹೊಡೆದಾಕೋದು, ಅವರಿಬ್ಬರು ನನಗೆ ಫುಲ್ಲು ಹೇಳ್ಬಿಡ್ತಾರೆ. ಓಕೆ, ಅದನ್ನು ಮತ್ತು ಅಣ್ಣವ್ರದ್ದು ಪೋರ್ಷನ್ ಇಟ್ಕೊಂಡು ಮಾಡೋದಂತದ್ದು ಅಟ್ಟಹಾಸ. ಸ್ಟಾರ್ಟಿಂಗ್ ವೀರಪ್ಪನ ಜರ್ನಿ ಎಲ್ಲ ಗೊತ್ತಾಗಬೇಕಲ್ಲ, ಯಾರ್ಯಾರನ್ನ ಮೀಟ್ ಮಾಡಿದ್ರಿ ಕಥೆನ ಮಾಡಲಿಕ್ಕೆ? ಈಗ ವೀರಪ್ಪನ ಹುಟ್ಟದಿಂದ ಯಾರ್ಯಾರ ಜೊತೆಲಿದ್ರು ಅಂತ ನೋಡಿದೆ. ಅದರಲ್ಲಿ ಮುನಿಯಾನು ಮತ್ತು TB ಬೆರ್ಮಾಳೆ ಜೊತೆ ಅವ್ರ ನಿಜ ಹೇಳಬೇಕು ಅಂದರೆ. ಆಮೇಲೆ ನಮ್ಮ ಕುಸೆ ಮುನ್ಸ್ವಾಮಿ ಮಗ ಇವನು, ಕುಸೆ ಮಾದಯ್ಯ ಅವ್ರ ಹೆಂಡ್ತಿ ಮಗ, ಅವ್ರ ಹೆಂಡ್ತಿ ಮಗನೂ ನನಗೆ ಸಿಗ್ತಾರೆ, ಅವ್ರ ಹತ್ರ ಒಂದಷ್ಟು ಮೆಟೀರಿಯಲು. ಯಾರು? ವೀರಪ್ಪನ ಅಣ್ಣ. ಅದಾದಮೇಲೆ ಅಣ್ಣವ್ರ ಗ್ರೂಪ್ ಕಿಡ್ನ್ಯಾಪ್ ಮಾಡಿದ ಗ್ಯಾಂಗ್ನವ್ರನ್ನೆಲ್ಲ ಹಾಕ್ಕೊಂಡೆ. ಅಣ್ಣವ್ರನ್ನ ಹೆಂಗೆ ಕಿಡ್ನ್ಯಾಪ್ ಮಾಡಿದ್ರು ಅಂತ ಬೇಕಲ್ಲ. ಇವರು ಒಳಗಡೆ ಹೋದರು. ಯಾರು? ನಾಗಪ್ಪ ಮಾರಡಿಗಿ, ನಾಗೇಶು, ನಮ್ಮ ಎಸ್ಎ ಗೋವಿಂದಣ್ಣ ಎಲ್ಲ ಒಳಗಡೆ ಇದ್ದವರು. ಅವ್ರಿಗೆ ಎಷ್ಟು ಗೊತ್ತಿರುತ್ತೆ? ಇದ್ದಾಗ ಮಾತ್ರ ಗೊತ್ತಿರುತ್ತೆ, ಬೇರೆ ಇನ್ನೇನು ಗೊತ್ತಿರ. ಮಾಡಿದವ್ರು ಸಿಕ್ಕಿದ್ರೆ ಪ್ಲಾನ್ ಆಯ್ತು ಏನಾಯ್ತು ಅದನ್ನ ಹಾಕೊಂಡೆ. ಒಳಗಡೆ ನಮ್ಮ ನಾಗಪ್ಪ ಮಾರಡಿಗಿ ಏನೇನು ಆಗ್ತಿತ್ತು ಅಂತ ಅವನು ಹೇಳ್ದ. ಇವರಿಬ್ಬರದ್ದು ಬ್ಲೆಂಡ್ ಮಾಡಿದೆ. ಪೊಲೀಸರು ಹೊರಗಡೆ ಅವ್ರು ಏನು ಮಾಡ್ತಿದ್ರು ಅಂತ ನನಗೆ ಆಲ್ರೆಡಿ ಗೊತ್ತಿತ್ತಲ್ಲ, ನಾನೇ ಇದ್ನಲ್ಲ, ಅದನ್ನು ಹಾಕ್ಕೊಂಡು ಮಾಡಿದಂಥದ್ದು ಅಟ್ಟಹಾಸ. ನಿಮಗೆ 3 ಸಿಕ್ತಲ್ಲ, ಒಳಗಡೆ ಇದ್ದವ್ರದ್ದು ಮಾಡಿದವ್ರದ್ದು, ಕಿಡ್ನ್ಯಾಪ್ ಆದವ್ರ ಎಪಿಸೋಡ್ ಸಿಕ್ತು, ಹೊರಗಡೆ ಪೊಲೀಸ್ ಎಪಿಸೋಡ್ಸು ಮತ್ತು ನಾನು ಓಡಾಡ್ತಾ ಇದ್ದಿದ್ದರಿಂದ ನನಗೆ ಅದೆಲ್ಲ ಮಾಹಿತಿ ಇತ್ತು. ಇಷ್ಟನ್ನು ಇಟ್ಕೊಂಡು ಮಾಡಿದಂಥದ್ದು ಅಟ್ಟಹಾಸ. ಓಕೆ, ಅದೇ ಪೆರಿಮಾಳ್ ಮತ್ತೆ ಮುನಿಯಾದ ವೀರಪ್ಪನ್ ಫ್ರೆಂಡ್ ಇದ್ರಲ್ಲ. ಹೌದು, ಅವರೆಲ್ಲ ಯಾಕೆಂದ್ರೆ ಚಿಕ್ಕ ಅವ್ರನ್ನೆಲ್ಲ ಆಕ್ಟ್ ಮಾಡಿಸ್ಬಿಡಿದ್ರು ಅದರಲ್ಲೇ. ಆಮೇಲೆ ಗೋಪಿನಾಥಮ್ಮಲ್ಲಿ ಇರೋರೆಲ್ಲ ಆಕ್ಟ್ ಮಾಡಿಬಿಡಿದಾರೆ ಅದ್ರ. ನೀವು ಅಟ್ಟಾಸ ಲೊಕೇಶನ್ನೇ ಗೋಪಿನಾಥ ಅಲ್ಲೇ ಒರಿಜಿನಲ್ ಪ್ಲೇಸಸ್. ನಾವೆಲ್ಲರೂ ನಾವು ಆಚೆಗೆ ಹೋಗಲಿಲ್ಲ. ನಾವು ಗೋಪಿನಾಥಮ್ಮಲ್ಲೇ ಒಂದು 60 ಕ್ಯಾಂಪ್ ಹಾಕಿದ್ವಿ ಅಲ್ಲಿ. ಮತ್ತೆ ಮಾದೇಶ್ವರನ ಬೆಟ್ಟ 100 ನಾವು ಮಾದೇಶ್ವರನ ಬೆಟ್ಟ ಮತ್ತೆ ಗೋಪಿನಾಥಮ್ಮೆ ನಮ್ಮ ಕ್ಯಾಂಪ್. ಅಲ್ಲಿ ಜನ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ವೀರಪ್ಪನ ಕಥೆ ಮುಗಿತು, ಮನೆಯಲ್ಲೂ ಬಂದು ಸಪೋರ್ಟ್ ಮಾಡ್ತಾರೆ. ನಮಗೆ ಯಾವುದೇ ಥರದ ಅಡಚಣೆ ಇಲ್ಲ. ಯಾಕೆ ಅಂದರೆ ನನಗೆ ತಮಿಳವರು ಪರಿಚಯ, ಪೊಲೀಸ್ ಪರಿಚಯ, ಫಾರೆಸ್ಟ್ ಅಫಿಷಿಯಲ್ಸ್ ಪರಿಚಯ, ಆಮೇಲೆ ಯಾರು ನಮಗೇನು ತೊಂದರೆನೇ ಮಾಡ್ತಿರಲಿಲ್ಲ. ನಮ್ಮ ಪಾಡಿಗೆ ನಾವೊಂದು 40 ಇದರಲ್ಲಿದ್ವಿ, ಎಲ್ಲಿ ಬೆಟ್ಟದಲ್ಲಿ ಕ್ಯಾಂಪ್ ಮಾಡಿದ್ವಿ. ಆಮೇಲೆ ಅರ್ಜುನ್ ಬಂದಾಗ ನಾವೆಲ್ಲ ಮತ್ತೆ ಕ್ಯಾಂಪ್ನೆಲ್ಲ ಗೋಪಿನಾಥಮ್ಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಫಾರೆಸ್ಟ್ ಗೆಸ್ಟ್ ಹೌಸು. ಇದೇ ಥರನೇ ನಾವು ಅಲ್ಲೇ ಸ್ಪ್ರೆಡ್, ಎಲ್ಲೂ ಹೋಗಲಿಲ್ಲ, ನಾವು ಫುಲ್ ಶೂಟಿಂಗ್ ಅಲ್ಲೇ ಮಾಡಿದ್ವಿ. ಸಿಟಿದು ಬಂದಾಗ ಮಾತ್ರ ನಾವು ಈ ಕಡೆಗೆ ಬಂದು ಮಾಡ್ಕೊಂಡ್ವಿ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.